ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ನಾವು ನಮ್ಮ ಹೇರ್ ಕೇರನ್ನು ನ್ಯಾಚುರಲ್ ಆಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನ್ವಿ ವ್ಲಾಗ್ಸ್. ಟುಡೇ ಐ ವಿಲ್ ಶೋ ಯು ಮೈ ಹೇರ್ ಕೇರ್ ರುಟೀನ್. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ನಮ್ಮ ನಮ್ಮ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಹೂಗಳನ್ನು ಹಾಗೆ ಎಲೆಗಳನ್ನು ಯೂಸ್ ಮಾಡಿಬಿಟ್ಟು ನ್ಯಾಚುರಲ್ ಆಗಿ ಹೇರ್ ಕೇರ್ ಪ್ಯಾಕನ್ನು ಹೇಗೆ ಮಾಡೋದು ನೋಡಿಕೊಳ್ಳೋಣ. ಇಲ್ಲಿ ನಾನು ದಾಸವಾಳದ ಹೂವನ್ನು ತಗೊಂಡಿದ್ದೀನಿ, ಅದನ್ನು ಒಣಗಿಸಿಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಎಲ್ಲ ಟೈಮಲ್ಲೂ ದಾಸವಾಳದ ಹೂ ಸಿಗಲ್ಲ, ಸಿಕ್ಕಿರುವಾಗ ಅದನ್ನು ನಾನು ನೀಟಾಗಿ ಸ್ಟೋರ್ ಮಾಡಿಟ್ಕೋತೀನಿ, ಒಣಗಿಸ್ಬಿಟ್ಟು ಸ್ಟೋರ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ತುಳಸಿ, ಒಂದು ಮುಷ್ಟಿ ಆಗುವಷ್ಟು ತುಳಸಿ, ಒಂದೆಲ್ಗ ಸೊಪ್ಪು, ಬ್ರಾಹ್ಮಿ ಸೊಪ್ಪು ಅಂತಾರಲ್ಲ ಅದು, ಹಾಗೆ ಬೇವಿನ ಸೊಪ್ಪು. ಇಲ್ಲಿ ಮೆಂತೆ ಕಾಳಿನ ಪುಡಿಯನ್ನು ತಗೊಂಡಿದ್ದೀನಿ. ಇನ್ ಕೇಸ್ ಮೆಂತೆ ಕಾಳಿನ ಪುಡಿ ಇಲ್ಲ ಅಂತಂದರೆ ನೀವು ಒಂದು 10-15 ಕಾಳು ಆಗುವಷ್ಟು ಮೆಂತೆ ಕಾಳನ್ನು ನೆನೆಸಿಟ್ಕೊಂಡು, ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಈ ಪೇಸ್ಗೆ ಹಾಕಬಹುದು. ಒಂದು 10-15 ಆಗುವಷ್ಟು ದಾಸವಾಳದ ಎಲೆಗಳನ್ನು ತಗೊಂಡಿದ್ದೀನಿ. ಒಂದು ಮುಷ್ಟಿ ಕರಿಬೇವು, ಹಾಗೆ ಆಲೋವೆರಾನ ತಗೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಇಲ್ಲಿ ನಾನು ಎರಡು ರೀತಿಯಾಗಿರುವಂತಹ ಒಂದು ಹೇರ್ ಕೇರ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಒಂದು ಪೇಸ್ಟ್ ಫಾರ್ಮಲ್ಲಿ ಇರುವಂಥದ್ದು, ಇನ್ನೊಂದು ಪೌಡರ್ ಫಾರ್ಮಲ್ಲಿ ಇರುವಂಥದ್ದು. ಸೇಮ್ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾನು ಎರಡನ್ನೂ ಕೂಡ ಮಾಡಿದ್ದೀನಿ. ಹೇಗೆ ಅಂದರೆ, ಫ್ರೆಶ್ ಆಗಿ ನೀವು ಹಾಕಿ, ಈಗಿನ ಇನ್ಸ್ಟೆಂಟ್ ಬೇಕು ಅಂದರೆ ಫ್ರೆಶ್ ಆಗಿ ನೀವು ಹಾಕಿ ಅಪ್ಲೈ ಮಾಡಿದ್ರೆ, ಪೇಸ್ಟ್ ಮಾಡಿಕೊಂಡ್ರೆ ಅದು ಪೇಸ್ಟ್ ಫಾರ್ಮಲ್ಲಿ ಇರುತ್ತೆ. ಇಲ್ಲ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇದನ್ನೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಒಂದು 8-8 ಕಂಟೈನರ್ಲಿ ಹಾಕಿಟ್ಕೊಂಡ್ರೆ ಅದನ್ನು ನೀವು ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡಬಹುದು. ಒಂದು 20 ನಿಮಿಷದ ಮುಂಚೆ ಅದನ್ನು ನೆನೆಸಿಟ್ಕೊಂಡ್ರೆ, ನೀರು ಹಾಕಿ ಒಂದು ಸ್ಪೂನ್ ಪೌಡರ್ ಹಾಕಿ ನೆನೆಸಿಟ್ಕೊಂಡ್ರೆ ನೀವು ತಲೆಗೆ ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನನ್ನ ಮಗಳು ಒಂದೊಂದಾಗಿ ಎಲ್ಲನೂ ಹಾಕ್ತಾ ಇದ್ದಾಳೆ ಅದರೊಳಗೆ. ಆಲೋವೆರಾ ಇದು ಆಪ್ಷನಲ್ ಇರುತ್ತೆ, ನಿಮ್ಮಲ್ಲಿ ಅವೈಲೇಬಲ್ ಇದ್ದರೆ ನೀವು ಆಲೋವೆರಾ ಹಾಕಿ, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಎರಡು ಥರ, ಒಂದು ಪೇಸ್ಟ್ ಫಾರ್ಮ್ ಆಗಿದೆ, ಇನ್ನೊಂದು ನಾನು ಮಾಡಿಟ್ಕೊಂಡಿರುವಂಥ ಪೌಡರ್. ಇದೆರಡನ್ನು ಕೂಡ ಇಲ್ಲಿ ನೋಡಿ, ಈ ರೀತಿಯಾಗಿ ನಾವು ಕೂದಲು ಬುಡಕ್ಕೆಲ್ಲ ಹಚ್ಚಿಬಿಟ್ಟು ಒಂದು 1/2 ಗಂಟೆ ನಾವು ಹಾಗೆ ಇರಬೇಕಾಗತ್ತೆ. ನಂತರದಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ಮೈ ಹೇರ್ ಕೇರ್ ರುಟೀನ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಎಜುಕೇಶನಲ್ ವಿಡಿಯೋಸ್ ಆ್ಯಂಡ್ ಲರ್ನಿಂಗ್ ಟಿಪ್ಸ್. ಥ್ಯಾಂಕ್ ಯು, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ಸುಂದರವಾದ ಸಿಲ್ಕಿ ಸಾಫ್ಟ್ ಕೂದಲಿಗೆ ಈ ಹೇರ್ ಕೇರ್ ಪ್ಯಾಕನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಸೂಪರಾಗತ್ತೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.